ರಣವಿಕ್ರಮ ಸಿನಿಮಾದಲ್ಲಿ ವಿ ಹ್ಯಾಡ್ ಡಿಫ್ರೆಂಟ್ ವೆರೈಟಿ ಆಫ್ ಆಕ್ಷನ್ಸ್, ಅಂದರೆ ಇಂಟ್ರೊಡಕ್ಷನ್ಸ್ ಫೈಟ್ ಇನ್, ಅಂದರೆ ವಿ ಡಿಸೈನ್ಡ್ ದ ಫೈಟ್. ಅಂದರೆ ನನ್ನ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಪರ್ಟಿಕ್ಯುಲರ್ ಫೈಟ್ಸ್. ಅಂದರೆ ಈ ಥರನೇ ಬರಬೇಕು, ಹೀಗೆ ಬರಬೇಕು, ಆ ಒಂದು ಏನು ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹೊಡ್ಕೊಂಡೇ ಒಂದು ವೆಹಿಕಲ್ ಹಿಂಗೆ ಬರಬೇಕು, ಅವರೊಂದು ಏನು ಇಕೋಗನ್ ಇಟ್ಕೊಂಡೇ ಬರಬೇಕು, ಈ ಥರ ಎಲ್ಲ ಒಂದಷ್ಟು ಏನು ಇತ್ತು ಡಿಸೈನ್ ಮಾಡಿದ್ವಿ. ಅದನ್ನು ಮಾಸ್ಟರ್ ಜೊತೆನೂ ಡಿಸ್ಕಸ್ ಮಾಡಿದಾಗ ಚೆನ್ನಾಗಿದೆ, ಹಿಂಗೆ ಎಕ್ಸಿಕ್ಯೂಟ್ ಮಾಡೋಣ ಅನ್ನೋ ಥರ ಅವರೂ ಮಾಡ. ಸೊ ಅಪ್ಪು ಸರ್ ಹತ್ರ ಅವರು ನೀವೇನು ಬೇಕಾದ್ರೆ ಮಾಡಿ, ನನ್ನ ಐ ಮೀನ್ ಬಿಕಾಸ್ ಇಟ್ ವಾಸ್ ಹಿ ವಾಸ್ ಸೋ ಕಾನ್ಫಿಡೆಂಟ್ ಅಬೌಟ್ ಹಿಮ್ಸೆಲ್ಫ್ ದಟ್ ಹಿ ಕ್ಯಾನ್ ಡೂ ಎನಿಥಿಂಗ್. ಎಸ್, ಕೆಲವೊಂದು ವಿಚಾರದಲ್ಲಿ ನಿರ್ದೇಶಕರು ಭಯಪಟ್ಟರು ಕೂಡ ನೋನು ನಾನು ಮಾಡ್ತೀನಿ ಡೂಬ್ ಬೇಡ ಅಂತ ಹೇಳಿದ ಉದಾಹರಣೆಗಳು ಕೂಡ ಇದೆ. ಹೌದು ಅವೆಲ್ಲ ಅಲ್ಲಿಗಳು ಹಂಗೆ ಇಲ್ಲ. ಏಕೆಂತಂದರೆ ನಮಗೆ ಕೆಲವು ರಿಸ್ಕಿ ಶಾರ್ಟ್ಸ್ ಅಂತ ಭಯ ಇರುತ್ತೆ, ಬಟ್ ಅವರು ಅವ್ರ ಸೇಫ್ಟಿನ ಅಷ್ಟೇ ನೋಡ್ಕೊಳ್ಳದೆ ಫೈಟರ್ಸ್ಗಳ ಸೇಫ್ಟಿನ ಫಸ್ಟ್ ನೋಡ್ತಾ ಇದ್ರು. ಏಯ್ ನೋಡಪ್ಪ ನೀನೇನೆಲ್ಲ ರೆಡಿನಾ, ಕರೆಕ್ಟಾ ನೀನು, ನಾನು ಇಲ್ಲಿ ಹೊಡಿತೀನಿ ಹಿಂಗೆ ಮಾಡ್ತೀನಿ. ಸೊ ಅದಕ್ಕೆಲ್ಲ ಪ್ಯಾಡಿಂಗ್ ಹಾಕ್ಕೊಂಡಿದ್ಯಾ, ಇದು ಫಸ್ಟ್ ಅವ್ರುಗಳ ಸೇಫ್ಟಿ ನೋಡ್ಕೊಂಡು ಆಮೇಲೆ ಅವ್ರಿಗೆ ಅಪ್ಪು ಸರ್ ಸೇಫ್ಟಿ ಬಗ್ಗೆ ಹಿಂಗೆ ಮಾಡಿ ಇದು ಮಾಡ್ತಾಯಿದ್ರು. ಸೊ ಆ ರೀತಿ ಅಪ್ಪು ಸರ್ ಇಸ್ ಆ ಥರದ್ದು ಒಂದು ಘಟನೆ ರಣವಿಕ್ರಮ ಟೈಮ್ ನಮಗೆ ಅದೇ ಥರದ್ದು ಇದಾಯಿತು. ರಣವಿಕ್ರಮದಲ್ಲಿ ಒಂದು ಹಂಪಿ ಒಂದು ಬಾಂಬ್ ಬ್ಲಾಸ್ಟ್ ಎಲ್ಲ ಸೆಟ್ಗಳು ಹಾಕ್ಕೊಂಡಿದ್ವಿ ಒಂದು ಶೂಟ್ ಇದಕ್ಕೆ. ಒಬ್ಬ ಯಾರೋ ಅವ್ನು ಪಾಪ ಕಿವಿ ಏನೋ ಸ್ವಲ್ಪ ಮಂದ ಅನಿಸುತ್ತೆ, ಕೈಯಲ್ಲಿ ಇಟ್ಕೊಂಡಿದ್ದಾನೆ ಇನ್ನು ಬಾಂಬು. ನಾವೆಲ್ಲ ಟೇಕ್ 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 ಆ್ಯಕ್ಷನ್ ಆ್ಯಕ್ಷನ್ ಅಂತ ಹಿಂಗೆ ಹೋಗ್ಬಿಟ್ಟಿದ್ದೀವಿ. ಒಂದು ಬ್ಲಾಸ್ಟ್ ಆಗಿ ನೋಡ್ಬಿಟ್ಟು ಅವ್ನು ಆವಾಗ ನೋಡಿ ಎಸ್ತಿದ್ದಾನೆ, ಅದು ಹತ್ರ ಹೋಗಿ ಡಬ್ ಅಂತ ಬ್ಲಾಸ್ಟ್ ಆಗಿದೆ. ಅದು ಸ್ವಲ್ಪ ಇಲ್ಲೆಲ್ಲ ಚರ್ಮ ಎಲ್ಲ ಕಿತ್ತೋಗ್ಬಿಟ್ಟಿತ್ತು. ಅಪ್ಪು ಸರ್ ಫುಲ್ಲು ಅವರೇ ಎತ್ಕೊಂಡು ಫಸ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹೋಗಿ ಹಾಸ್ಪಿಟ್ಲಿಗೆಲ್ಲ ಹೋಗಿ ನೋಡಿ ಭೇಟಿ ಮಾಡಿ ಇದೆಲ್ಲ ಮಾಡಿ ಅವ್ರಿಗೇನು ಇದು ಮಾಡಬೇಕು ಎಲ್ಲ ನೋಡಿಕೊಂಡು. ಸೊ ಅವ್ರಿಗೆ ಅವ್ರ ಸಹಕಲಾವಿದ್ರ ಜೊತೆನ ಹೆಂಗೆ ಇದು ಮಾಡ್ತಾಯಿದ್ರು ಅದೇ ಥರ ಅವ್ರ ಡ್ಯಾನ್ಸರ್ಸು ಫೈಟರ್ಸ್ನೂ ಅಷ್ಟೇ ರೆಸ್ಪೆಕ್ಟು ಅಷ್ಟೇ ಪ್ರೀತಿಯಿಂದ. ಹಿ ವಾಸ್ ಆಲ್ವೇಸ್ ಟೇಕಿಂಗ್ ಕೇರ್ ಆಫ್ ದೆಮ್.